subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೆಸರು ಕಾಳದ ಮಸಾಲ ಕರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ಎಂಜಾಯ್ ಮಾಡ್ಬೋದು. ಒಂದು ಕಪ್ಪು ಹೆಸರು ಕಾಳನ್ನ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 1-2 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡಿ ನೋಡಿ. ಕಲರ್ ಚೇಂಜ್ ಆಗಬಾರ್ದು 2 ನಿಮಿಷದ ನಂತರ ಹೆಂಗಿದೆ ನೋಡಿ. ಅದು ನೋಡಿದ್ರಲ್ಲ, ಈಗ ಅದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಯ್ತಲ್ಲ, ಅದಕ್ಕೆ ನೀರು ಎಷ್ಟು ಬೇಕು? ಸಾಧಾರಣ 1.5 ಕಪ್ ಅಷ್ಟು ನೀರು ಬೇಕು, ಅಷ್ಟು ನೀರು ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಮುಚ್ಚಲ ಮುಚ್ಚಿಬಿಟ್ಟು ಕುಕ್ಕರ್ದು ಸಾಫ್ಟ್ ಆಗೋ ತನಕ, ಮಶಿ ಆದರೂ ಚಿಂತೆ ಇಲ್ಲ, ಅಷ್ಟು ತನಕ ಕುಕ್ ಮಾಡ್ಕೊಳ್ಳಿ. ಈಗ ನೋಡಿ, ಅದು ಪಲ್ಯ ತಯಾರು ಮಾಡೋಣ. ಈಗ ಅದಕ್ಕೆ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯ್ತಲೋ, ಅದಕ್ಕೆ ಒಂದೇ ಒಂದು ಬೇ ಲೀಫ್ ಹಾಕಿ. ಇದಕ್ಕೆ ಗರಂ ಮಸಾಲ ಪೌಡ್ರ್ ಇಲ್ಲ, ಕಸೂರಿ ಮೇಥಿ ಇಲ್ಲ, ಏನೂ ಇಲ್ಲ. ಹಾಗೆ 1 ಟೀಸ್ಪೂನು ಫೆನಲ್ ಸೀಡ್ಸ್ ಅಂದರೆ ಸೋಪು ಕಾಳು ಹಾಕ್ಕೊಳ್ಳಿ. ಅದು ನೋಡಿ ಚೆನ್ನಾಗಿ ಕ್ರ್ಯಾಕಲ್ ಆಗಬೇಕು, ಆವಾಗ ಮಾತ್ರ ಅದರದ್ದು ಪರಿಮಳ ಬಿಟ್ಟು ಡಿಶ್ಶು ತುಂಬ ಅರೋಮೆಟಿಕ್ ಆಗುತ್ತೆ. ನೋಡಿ, ಎಲ್ಲ ಕ್ರ್ಯಾಕಲ್ ಆಗಿತ್ತು, ಹೌದಾ? ಈಗ 2/3 ಕಪ್ಪು ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ. ನಾನು ಈರುಳ್ಳಿನ ಮೂಂಗಿಗೆ ಮ್ಯಾಚ್ ಆಗೋ ಹಾಗೆ ಕಟ್ ಮಾಡಿದ್ದೀನಿ, ಯಾಕಂದರೆ ಮೂಂಗ್ ಚಿಕ್ಕ ಚಿಕ್ಕದಲ್ವಾ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಹಾಕ್ಕೊಳ್ಳಿ, ಮತ್ತು ನೋಡಿ ಹಾಕ್ಕೊಳ್ಳೋಣ. ಉಪ್ಪು ಯಾಕೆ ಹಾಕೋದು ಅಂತಂದರೆ ಆನಿಯನ್ ಫ್ರೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ, ಸಾಧಾರಣ ಸ್ಕ್ವೀಸ್ ಆಗಿ ಬಂತು. ಈಗ ಅದಕ್ಕೆ 2 ಕೆಂಪು ಮೆಣಸಿನ್ಕಾಯಿ ಹಾಕಿ, ಮತ್ತು 2 ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಕಿ. ಸ್ಲಿಟ್ ಮಾಡಿ ಅರ್ಧ ಮಾಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಒಂದು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಸ್ಪ್ಯಾಟುಲದಿಂದ. ಒಂದು 30 ಸೆಕೆಂಡ್ಸ್ ಕೈ ಆಡಿಸ್ಕೊಂಡ್ರೆ ಸಾಕು. ಅಲ್ಲಿಗೆ ಅದೆಲ್ಲ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಿ ಬಂದುಬಿಟ್ಟು ಫ್ರೈ ಆದಾಗೇ ಆಗುತ್ತೆ. ಕೆಂಪು ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ನೋಡಿ, ಅಲ್ಲಿ ಹಸಿಮೆಣಸಿನ್ಕಾಯಿ ಏನು ಕಲರ್ ಎಲ್ಲ ಇದಾಯಿತು. ಅಲ್ಲಿಗೆ ಆನಿಯನ್ ಫ್ರೈ ಆಯಿತು. ಈಗ 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಾಗೆ ಚೆನ್ನಾಗಿ ಕಂಬೈನ್ ಆಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದರಲ್ಲಿ ಕೈಯೆಲ್ಲ ಹುರ್ಕೊಳ್ಳಿ ಅದರಲ್ಲಿ ಸ್ಪ್ಯಾಟುಲಾದಿಂದ. ಈಗ ಆಯ್ತಲ್ಲ, ಎರೋಮೆಟಿಕ್ ಆಯ್ತು. ಈಗ ಅದು ಆಯ್ತಲ್ಲ. ಈಗ ಅದಕ್ಕೆ 2/3 ಕಪ್ಪು ಸಣ್ಣ ಕಟ್ ಮಾಡಿರುವಂಥ ಬೇಬಿ ಟೊಮೆಟೋಸ್ ಅಂದರೆ ಪಲ್ಪಿ ಟೊಮೆಟೋಸ್ ಇರುತ್ತಲ್ಲ ಬೆಂಗಳೂರು ಕಡೆದು, ಅದನ್ನು ಹಾಕ್ಕೊಳ್ಳಿ. ಹುಳಿ ಟೊಮೆಟೊ ಹಾಕ್ಕೋಬೇಡಿ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಅದು ಮಶಿ ಆಗಬೇಕು ಅಷ್ಟೊತ್ತು ತನಕ. ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಹೀಗೆ ಕೈ ಆಡಿಸ್ಕೋತಾ ಇರಿ. ಇವಾಗ ನೋಡಿ, ಆಲ್ಮೋಸ್ಟ್ ಮಶಿ ಆಯಿತು, ಆಯಿಲ್ ರಿಲೀಸ್ ಆಯಿತು. ಈಗ ಅದಕ್ಕೆ 1/2 ಟೀಸ್ಪೂನು ಅರಶಿನ ಪುಡಿ ಹಾಕಿ. ನಿಮಗೆ ಗೊತ್ತಲ್ಲ ಮೂಂಗ್ ಎಷ್ಟು ಒಳ್ಳೆಯದು ಅಂತ. ಇಟ್ಸ್ ಎ ಪವರ್ಫುಲ್ ಆಫ್ ನ್ಯೂಟ್ರಿಯೆಂಟ್ಸ್, ಪವರ್ ಹೌಸ್ ಆಫ್ ನ್ಯೂಟ್ರಿಯೆಂಟ್ಸ್. 1 ಟೀಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕಿ, ಮತ್ತು 2 ಟೀಸ್ಪೂನು ಧನಿಯಾ ಪುಡಿ ಹಾಕಿ. ನಾನು ಅದರದ್ದು ಹೆಸರು ಕಾಳದು ಬಗ್ಗೆ ಎಲ್ಲ ನಾನು ರೆಸಿಪಿಯಲ್ಲಿ ಬರೆದಿರ್ತೇನೆ, ದಯಮಾಡಿ ಚೆಕ್ ಮಾಡಿ. 2 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕಿದ್ರಲ್ಲ, ಈಗ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಕಿ. ಮತ್ತು ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಅಂದರೆ ಪರಿಮಳಯುಕ್ತ ಆಗೋ ತನಕ ಕೈ ಆಡಿಸ್ಕೋತಾ ಇರಿ. ಎಲ್ಲ ಮಿಕ್ಸ್ ಆಗಿ ಕೂಡ ಬರಲಿ. ಇವಾಗ ಆಯಿತು ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿ ಬಂದ್ಬಿಡ್ತು, ಹೌದಾ? ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಇದೆಲ್ಲ. ಈಗ ಅದಕ್ಕೆ 1 ಕಪ್ ನೀರು ಹಾಕಿ. ಲೋ ಫ್ಲೇಮಲ್ಲಿ ಮಾಡಿದ್ರೆ ನಿಮಗೆ ಡಿಶ್ಶು ತುಂಬ ಚೆನ್ನಾಗಿ ಟೇಸ್ಟಿ ಮತ್ತು ಫ್ಲೇವರ್ಫುಲ್ ಆಗುತ್ತೆ. ಅದಕ್ಕೊಂದು ಮಿಕ್ಸ್ ಕೊಡಿ ಈಗ ಮಸಾಲೆಗೆ. ಆಯ್ತಲ್ಲ, ಎಷ್ಟು ಚೆನ್ನಾಗಾಯ್ತು ನೋಡಿ ಕಲರ್ ಎಲ್ಲ ಅಲ್ವಾ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ. ಈಗ ನೋಡಿ, ಅದು ಮಸಾಲೆ. ಈಗ ನಾವು ಮೂಂಗ್ ಹೇಗೆ ಕುಕ್ ಆಗಿದೆ ಅಂತ ನೋಡ್ಕೊಳ್ಳೋಣ, ಚೆಕ್ ಮಾಡೋಣ ಮೂಂಗ್ ಕುಕ್ ಆಗಿರೋದನ್ನು. ಈಗ ಚೆನ್ನಾಗಿ ಕುಕ್ ಆಗಿದೆ, ಮಶಿ ಆಗಿಬಿಟ್ಟಿದೆ, ಫಸ್ಟ್ ಕ್ಲಾಸ್ ಆಗೋಗಿದೆ ಬಿಡಿ. ನೋಡಿ ತೋರಿಸ್ತಾ ಇದ್ದೀನಿ, ಮಶಿ ಆದರೆ ಒಳ್ಳೆಯದು, ಡಿಶ್ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಅದು ಮಸಾಲೆ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಚೆನ್ನಾಗಿ ಗಮ್ ಅಂತ ಪರಿಮಳ ಬರ್ತಾ ಇದೆ. ಎಲ್ಲ ಹಾಕಿದ್ದೀವಲ್ಲ ಮಸಾಲೆ ಗಿಸಾಲೆ, ಈಗ ಅದಕ್ಕೊಂದು ಮಿಕ್ಸ್ ಕೊಡಿ. ಚೆನ್ನಾಗಿ ಕುದೀತಾ ಇದೆ ನೋಡಿದ್ರಲ್ಲ. ಈಗ ನಾವು ಕುಕ್ ಮಾಡಿರುವಂತಹ ಇದೆಯಲ್ಲ ಮೂಂಗ್ ಅಂದರೆ ಹೆಸರು ಕಾಳು, ಅದನ್ನು ಹಾಕ್ಕೊಳ್ಳಿ. ಇವಾಗ ಮತ್ತೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಎಷ್ಟು ಚೆನ್ನಾಗಿ ಪರಿಮಳಯುಕ್ತ ಮತ್ತು ಕಲರ್ಫುಲ್ ಆಗುತ್ತೆ ನೋಡಿ. ಚೆನ್ನಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಾಗತ್ತೆ. ಈಗ ಡಿಶ್ ಅರೋಮೆಟಿಕ್ ಆಯಿತು, ಕಲರ್ಫುಲ್ ಆಯಿತು. ಈಗ ಅದಕ್ಕೆ 1/2 ಕಪ್ ನೀರು ಹಾಕ್ಕೊಳ್ಳಿ. ತುಂಬ ದಪ್ಪ ಆದಾಗೆ ಕಾಣುತ್ತೆ, ಯಾಕಂದರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಅದು ಒಂದು 15 ನಿಮಿಷದಲ್ಲಿ ದಪ್ಪ ಆಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಅಡ್ಜಸ್ಟ್ ಮಾಡಿದ್ರೆ ಅಷ್ಟಕ್ಕಾದರೂ ಉಳಿಯತ್ತದು. ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಆಯ್ತಲ್ಲ, ಈಗ ಡಿಶ್ ಬಾಯ್ಲ್ ಆಗ್ತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೆ, ಜಸ್ಟ್ ಕೊತ್ತಂಬರಿ ಸೊಪ್ಪನ್ನು ಹರಡಿ, ಒಂದು ಮಿಕ್ಸ್ ಕೊಟ್ಟು ಹಾಗೆ ಮಾಡಿ. ಆಯ್ತಲ್ಲ, ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು 1 ಟೀಸ್ಪೂನು ದೇಸಿ ಘೀ ತುಪ್ಪ ಹಾಕಿ ಅದಕ್ಕೆ.
ಇದೇ ಇದಕ್ಕೆ ರುಚಿ ಕೊಡೋದು ಮತ್ತೆಲ್ಲ ಹಾಕಿರೋ ಇದು ವಸ್ತುಗಳು ನಿಮಗೀಗ ರೆಡಿ ಆಯಿತು. ಎಮ್ಮಿ ಮೂಂಗ್ ಮಸಾಲ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಎಂಜಾಯ್ ಮಾಡ್ಬೋದು. ಕೆಲವು ಲಿಂಕ್ಸು ಹಾಕಿರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಬಾಯ್.